ಹಿಂದಿನ ಕತೆ. ಒಂದ್ ಹಳ್ಳಿನಲ್ಲಿ ಸೋಮದತ್ ಅನ್ನೋನು ತನ್ನ ಹೆಂಡತಿ ಜೊತೆ ವಾಸ ಮಾಡ್ತಿದ್ದ. ಆ ಹಳ್ಳಿನಲ್ಲಿ ಕಾಡನ್ನ ದಾಟದ್ರೆ ಒಂದು ನದಿ ಇತ್ತು. ಸೋಮದತ್ ಪ್ರತಿದಿನ ಆ ಕಾಡಿನ ದಾರಿನಲ್ಲಿ ನದಿ ಹತ್ರ ಹೋಗ್ತಿದ್ದ. ನದಿನಲ್ಲಿ ಇರುವಂತ ಮರಳನ್ನ ತಗೊಂಡ್ ಬರ್ತಿದ್ದ. ಆ ಮರಳನ್ನ ತಂದು ಮಾರೋದೇ ಅವನ ಪ್ರತಿದಿನದ ಕೆಲಸ ಆಗಿತ್ತು. ಇವತ್ತು ಎಷ್ಟು ರೂಪಾಯಿ ಮರಳನ್ನ ಮಾರ್ಕೊಂಡ್ ಬಂದ್ರಿ? ಇವತ್ತು ಬರೀ 200 ರೂಪಾಯಿಗೆ ಮರಳು ಮಾರ್ದೆ. ನಿಮ್ ಸಂಪಾದನೆ ಇಷ್ಟು ಕಮ್ಮಿ ಇದ್ರೆ ನಾವ್ ಯಾವತ್ತು ನಮ್ ಕುಟುಂಬನ ಹೆಚ್ಚಿಸ್ಕೊಳ್ಳೋದಕ್ಕಾಗಲ್ಲ. ಎಷ್ಟು ದಿನದಿಂದ ನಾವು ಮಕ್ಳ ಕನಸನ್ನ ಕಾಣ್ತಿದೀವಿ, ಆದ್ರೆ ನಮ್ ಬಡತನ ಅಡ್ಡ ಬರ್ತಾ ಇದೆ. ನನ್ಗಂತೂ ಭಯ ಆಗ್ತಿದೆ, ನಾನ್ ಯಾವತ್ತು ತಾಯಿ ಆಗದೇ ಇಲ್ವೇನೋ ಅಂತ. ಮಾರನೆ ದಿನ ಸೋಮದತ್ತ ಚಿಂತೆನಲ್ಲಿ ಮುಳುಗ್ ಹೋಗಿ ಕಾಡ್ ರಸ್ತೆ ದಾಟತಾ ಇದ್ದ. ಒಂದು ಸಿಂಹ ಗರ್ಜನೆ ಮಾಡೋ ಶಬ್ದ ಕೇಳ್ಸತ್ತೆ. ಸೋಮದತ್ತ ಹೆದರುಕೊಂಡು ಒಂದು ಮರದ ಹಿಂದೆ ಹೋಗಿ ಬಚ್ಚಿಟ್ಕೋತಾನೆ. ಆ ಸಿಂಹ ಅವನನ್ನ ಕರೆಯತ್ತೆ. ಬಾರಪ್ಪ ಬಾ, ನೀನ್ ಹೆದರ್ಕೋಬೇಡ, ನನ್ನ ಮಾತನ್ನ ಕೇಳು. ನಾನ್ ನಿನ್ನ ಏನು ಮಾಡೋದಿಲ್ಲ, ನಾನ್ ನಿನ್ಗೊಂದು ವರದಾನ ಕೊಡ್ತೀನಿ. ಆ ಸಿಂಹ ಅಭಯದತ್ಗೆ ಆಶ್ವಾಸನೆ ಕೊಟ್ಟಾಗ ಅವನು ಧೈರ್ಯವಾಗಿ ಅದ್ರ ಮುಂದೆ ಹೋಗಿ ನಿಲ್ತಾನೆ. ನನ್ಗೆ ವಯಸ್ಸಾಗ್ತಿದೆ, ನನ್ನ ಮೈಯಲ್ಲಿ ಒಂದು ಮೂಳೆ ಮುರಿದೋಗಿದೆ, ನನ್ನಿಂದ ಬೇಟೆ ಆಡೋದಕ್ ಸಾಧ್ಯ ಇಲ್ಲ. ಒಂದು ವೇಳೆ ನೀನೇನಾದ್ರೂ ನನಗೆ ದಿನ ಊಟ ತಂದು ಕೊಟ್ರೆ ನಾನ್ ಅದಕ್ಕೆ ನಿನಗ್ ಬದಲಾಗಿ ದಿನ ಒಂದು ವಜ್ರನ ಕೊಡ್ತೀನಿ. ವಜ್ರನ? ಸರಿ, ಹಾಗಾದ್ರೆ ನಾನು ಕುರಿನೋ ಮೇಕೆನೋ ದಿನ ನಿನ್ಗೆ ಯಾವ್ದಾದ್ರು ಒಂದು ಪ್ರಾಣಿನ ತಂದು ಕೊಡ್ತೀನಿ, ಆದ್ರೆ ನನ್ನ ನಿನ್ ತಿನ್ಬಾರ್ದು. ನಾನ್ ನಿನ್ಗೆ ಮಾತು ಕೊಟ್ಟಿದ್ದೀನಿ, ನೀನ್ ನನ್ನನ್ನ ನಂಬು, ನಾನ್ ನಿನ್ನ ತಿನ್ನೋದಿಲ್ಲ. ಸೋಮದತ್ತ ಆ ಕೂಡ್ಲೆ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ವಸುಂಧರ, ನನಗ್ ಸ್ವಲ್ಪ ಹಣ ಬೇಕು. ನೀವ್ ಕೆಲ್ಸದಿಂದ ಯಾಕ್ ವಾಪಸ್ ಬಂದ್ರಿ? ಮತ್ತೆ ದುಡ್ಡು ಯಾಕ್ ಬೇಕು? ನಾನೊಂದು ಕುರಿನ ಖರೀದಿಸ್ಬೇಕು. ಆದ್ರೆ ಯಾಕೆ? ನಾನ್ ವಾಪಸ್ ಬಂದ್ ಹೇಳ್ತೀನಿ, ಬೇಗ ನನ್ಗೆ ಹಣ ಕೊಡು. ಸೋಮದತ್ತ ಒಂದು ಕುರಿನ ಕೊಂಡ್ಕೊಂಡು ಸಿಂಹದ ಹತ್ರ ತಗೊಂಡ್ ಹೋಗ್ತಾನೆ. ಊಟ ತಂದ್ಕೊಟ್ಟಿದ್ದು ಬದ್ಲಾಗಿ ಆ ಸಿಂಹ ತನ್ನ ಬಾಯಿಯಿಂದ ಒಂದು ವಜ್ರನ ತೆಗೆದು ಕೊಡತ್ತೆ. ಸೋಮದತ್ತ ತುಂಬಾ ಖುಷಿಯಿಂದ ಕುಣ್ಕೊಂಡು ತನ್ನ ಹೆಂಡತಿ ಹತ್ರ ಹೋಗ್ತಾನೆ. ಮತ್ತೆ ಅವನು ತನ್ನ ಹೆಂಡತಿಗೆ ಎಲ್ಲಾ ವಿಷಯನು ಹೇಳ್ತಾನೆ. ಈ ವಜ್ರನ್ ಮಾರಿದ್ರೆ ನಮ್ಗೆ ತುಂಬಾ ಹಣ ಸಿಗುತ್ತೆ, ನಾವು ನಮ್ಮ ವಂಶನ ಬೆಳೆಸಬಹುದು, ಯಾಕಂದ್ರೆ ನಾವು ಎಷ್ಟು ಮಕ್ಕಳನ್ನ ಬೇಕಂದ್ರೂ ಪಾಲಿಸಬಹುದು. ಸೋಮದತ್ತ ಪ್ರತಿದಿನ ಆ ಸಿಂಹಕ್ಕೆ ಊಟ ತಗೊಂಡೋಗ್ ಕೊಡ್ತಿರ್ತಾನೆ. ಮತ್ತೆ ಆ ಸಿಂಹ ಪ್ರತಿದಿನ ಅವನ್ಗೆ ಒಂದು ವಜ್ರನ ಕೊಡ್ತಿರತ್ತೆ. ನಿಧಾನವಾಗಿ ಸೋಮದತ್ತ ಮತ್ತೆ ಅವನ ಹೆಂಡತಿ ತುಂಬಾ ಶ್ರೀಮಂತರಾಗ್ತಾರೆ. ಆದ್ರೆ ಆಮೇಲೆ ಅವ್ರ ಮನ್ಸಲ್ಲಿ ದುರಾಸೆ ಹುಟ್ಕೊಳತ್ತೆ. ಎಲ್ಲಿ ತನಕ ನೀವು ಸಿಂಹಕ್ಕೆ ಗುಲಾಮರಾಗಿರ್ತೀರ? ಆ ಸಿಂಹ ನಿಮ್ಗೆ ಮಾತ್ ಕೊಟ್ಟಿದೆ, ಈಗ ಅದು ನಿಮ್ಮನ್ನ ತಿನ್ನೋದಕ್ಕಾಗಲ್ಲ, ಆದ್ರೆ ನೀವ್ ಅದನ್ನ ಸಾಯಿಸಬಹುದಲ್ವಾ? ಅದನ್ನ ಸಾಯಿಸ್ಬಿಟ್ಟು ಈ ಪ್ರತಿದಿನದ ಜಂಜಾಟದಿಂದ ದೂರ ಆಗಿ ಮತ್ತೆ ಅದ್ರ ಹೊಟ್ಟೆಲಿರೋ ಎಲ್ಲಾ ವಜ್ರನ ತಗೊಂಡ್ಬಿಡಿ. ಸರಿಯಾಗಿ ಹೇಳ್ದೆ, ನಾಳೆನೆ ನಾನು ಸಿಂಹದ ಕಥೆನ ಮುಗಿಸ್ತೀನಿ. ಮಾರನೆ ದಿನ ಸೋಮದತ್ತ ಒಂದು ಕುರಿ ಜೊತೆ ತನ್ನ ಬೆನ್ ಹಿಂದೆ ಒಂದು ಚೂರಿನ ಇಟ್ಕೊಂಡು ಹೋಗ್ತಾನೆ. ತಗೊಳ್ಳಿ ಸಿಂಹ ಅವರೇ, ನಿಮ್ಮ ಇವತ್ತಿನ ಭೋಜನ. ಯಾವಾಗ ಆ ಸಿಂಹ ವಜ್ರನ ಕೊಟ್ಟು ತನ್ನ ಕುರಿನ ತಗೊಂಡು ಹಿಂದೆ ತಿರುಗತ್ತೋ ಆಗ ಆ ಸೋಮದತ್ತ ಚಾಕುವಿಂದ ಅದನ್ನ ಸಾಯಿಸ್ಬಿಡ್ತಾನೆ. ಸಿಂಹ ತುಂಬಾ ಜೋರಾಗಿ ಗರ್ಜನೆ ಮಾಡಿ ಅಲ್ಲೇ ಸತ್ ಹೋಗತ್ತೆ. ಸೋಮದತ್ತನಿಗೆ ಆ ಸಿಂಹದ ಹೊಟ್ಟೆನಲ್ಲಿ ಯಾವುದೇ ವಜ್ರ ಸಿಗೋದಿಲ್ಲ. ಇದ್ರ ಹೊಟ್ಟೆಯಲ್ಲಿ ಏನು ಇಲ್ವಲ್ಲ? ಸಿಂಹ ಕೂಗಿದ್ದ ಶಬ್ದನ ಕೇಳಿ ಒಳಗಡೆಯಿಂದ ಮತ್ತೊಂದು ಸಿಂಹಿಣಿ ಬರತ್ತೆ. ಏ ದುರಾಸೆ ಮನುಷ್ಯ, ನಿನ್ನ ದುರಾಸೆಯಿಂದಾಗಿ ನನ್ ಗಂಡನ್ನ ನೀನು ಸಾಯಿಸ್ಬಿಟ್ಯಾ? ನಿನ್ಗೆ ಸ್ವಲ್ಪನಾದ್ರೂ ಕರುಣೆ ಅನ್ನೋದೇನಾದ್ರೂ ಇದ್ಯಾ? ವಜ್ರ ನನ್ ಗಂಡನ್ ಹೊಟ್ಟೆನಲ್ಲ, ನನ್ ಹೊಟ್ಟೆನಲ್ಲಿದೆ. ಪ್ರತಿದಿನ ನಾನೇ ನನ್ ಗಂಡನ್ ಬಾಯಿಗೆ ಒಂದು ವಜ್ರನ ಇಡ್ತಾ ಇದ್ದವಳು. ಈಗ ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಆ ಸಿಂಹಿಣಿ ಜೋರ ಗರ್ಜನೆ ಮಾಡಿ ಸೋಮದತ್ತನ್ ಮೇಲೆ ಹಾರತ್ತೆ. ಅವನನ್ನ ತನ್ನ ಗುಹೆ ಒಳಗಡೆ ಎಳ್ಕೊಂಡು ಹೋಗಿ ಅವನ್ ಕತೆನ ಮುಗಿಸ್ಬಿಡತ್ತೆ. ಯಾರೋ ಸರಿಯಾಗೇ ಹೇಳಿದ್ದಾರೆ, ಅತಿ ಆಸೆ ಗತಿಗೇಡು ಅಂತ. ರಿಯಾ ತನ್ನ ಕಾಲೇಜಿನ ಮೊದಲನೇ ದಿನ ತನ್ನ ಸೀಟಲ್ಲಿ ಕೂತ್ಕೊಂಡು ಒಂಟಿಯಾಗಿ ತಿಂಡಿ ತಿಂತಾ ಇದ್ಲು. ಕಾಲೇಜ್ ಪ್ರಿನ್ಸಿಪಲ್ ಮಗಳು ತನ್ನ ಎರಡು ಸ್ನೇಹಿತರ ಜೊತೆ ಅವಳ ಹತ್ರ ಬರ್ತಾಳೆ. ನೇನಾ ತುಂಬಾ ತುಂಟ ಹುಡುಗಿ ಆಗಿದ್ಲು, ಕ್ಲಾಸ್ ಅಲ್ಲಿ ಅವಳು ಅಂದ್ರೆ ಎಲ್ರೂ ಹೆದರ್ಕೋತಾ ಇದ್ರು. ಏ ಹುಡುಗಿ, ಹೊಸಬ್ಳಾ? ಹಾ, ಇವತ್ತು ನನ್ನ ಮೊದಲನೇ ದಿನ. ಟಿಫನ್ ಅಲ್ಲಿ ಏನಿದೆ? ಮ್ಯಾಗಿ. ನೇನಾ ಅವಳ ಟಿಫನ್ ನ ತಗೊಂಡು ತಿನ್ನೋಕ್ ಶುರು ಮಾಡ್ತಾಳೆ. ಅರ್ಧ ತಿಂದ ಮೇಲೆ ಹೇಳ್ತಾಳೆ, ನಿಮ್ಮಮ್ಮಂದು ಬಿರಿಯಾನಿ ಅಂಗಡಿ ಇದೆ ಅಲ್ವಾ, ಮ್ಯಾಗಿನೇ ಇಷ್ಟು ಕೆಟ್ಟದಾಗ್ ಮಾಡ್ತಾರೆ ಅಂತಂದ್ರೆ ಇಷ್ಟು ಕೆಟ್ಟದಾಗ್ ಬಿರಿಯಾನಿ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ.
ರಿಯಾಗೆ ತನ್ನ ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದ್ದು ಇಷ್ಟ ಆಗೋದಿಲ್ಲ. ಅವಳು ನಯನಾಗೆ ಉತ್ತರ ಕೊಡ್ತಾಳೆ, ಅರ್ಧ ಟಿಫನ್ ಬಾಕ್ಸ್ ತಿಂದಾಗಿದೆ, ಇವಾಗ ಹೇಳ್ತಾ ಇದ್ಯಾ ನಮ್ಮಮ್ಮ ಒಳ್ಳೆ ಅಡಿಗೆ ಮಾಡಲ್ಲ ಅಂತ. ಬೇರೆಯವ್ರ ಅಮ್ಮನ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಇವತ್ತು ಬಂದಿರೋ ಹುಡುಗಿ ನೇನಾಗೆ ಉಲ್ಟಾ ಉತ್ತರ ಕೊಡ್ತಾಳೆ, ಅದು ಅವಳಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅವರಿಬ್ರು ಮಧ್ಯೆ ಜಗಳ ಶುರುವಾಗತ್ತೆ. ನೇನಾ ರಿಯಾನ ತುಂಬಾ ಜೋರಾಗಿ ತಳ್ಳಿಬಿಡ್ತಾಳೆ, ಹಾಗಾಗಿ ನೇನಾ ಮೈ ಮೇಲೆ ಗಾಯಗಳಾಗತ್ತೆ. ಅವತ್ತು ಮನೆಗ್ ಹೋಗ್ತಿದ್ದ ಹಾಗೆ ರಿಯಾ ಅಮ್ಮ ಅವಳ ದೇಹದಲ್ಲಾಗಿರೋ ಗಾಯದ ಮೇಲ್ ಬಗ್ಗೆ ಕೇಳ್ತಾಳೆ. ರಿಯಾ ಅವರಮ್ಮನ್ಗೆ ಎಲ್ಲ ಹೇಳ್ತಾಳೆ. ನಾವು ನಾಳೆನೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಆ ಹುಡುಗಿ ಪ್ರಿನ್ಸಿಪಲ್ ಮಗಳಾದ್ರೆ ಏನಾಯ್ತು? ಈ ತರ ಅವಳಿಗೆ ಇಷ್ಟ ಬಂದಾಗ ನಡ್ಕೋಬಹುದಾ? ಮಾರ್ನೆ ಬೆಳಿಗ್ಗೆ ರಿಯಾ ಮತ್ತೆ ಅವಳ ತಾಯಿ ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ. ಪ್ರಿನ್ಸಿಪಲ್ ಒಪ್ಕೊಳ್ಳೋದಕ್ಕೆ ತಯಾರೇ ಆಗಿರಲ್ಲ ಅವ್ರ ಮಗಳು ನೇನಾ ಹೀಗೆಲ್ಲ ಮಾಡ್ತಾಳೆ ಅಂತ. ಅವರು ರಿಯಾನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ರಿಯಾ ಬೇಜಾರ್ ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತಾಳೆ, ಮತ್ತೆ ಅವರಮ್ಮ ತನ್ನ ಅಂಗಡಿಗೆ. ಇವತ್ ಮತ್ತೆ ಏನಾದ್ರೂ ಮಾಡಿದ್ಲ ಆ ಹುಡುಗಿ? ಹೌದಮ್ಮ, ಇವತ್ತು ಟಿಫನ್ ತಿನ್ನೋದಕ್ಕೆ ಅಂತ ಕೂತಾಗ ಎಲ್ರಿಗೂ ನನ್ ಟಿಫನ್ ಬಗ್ಗೆ ಕೆಟ್ಟದಾಗ ಹೇಳೋಕ್ ಶುರು ಮಾಡಿದ್ಲು, ಮತ್ತೆ ಎಲ್ರು ನನ್ನ ನೋಡಿ ನಗ್ತಾ ಇದ್ರು. ಯೋಚನೆ ಮಾಡ್ಬೇಡ ಮಗಳೆ, ನಾಳೆ ನಾನು ಇಡೀ ಕ್ಲಾಸಿಗೆ ಒಂದು ಒಳ್ಳೆ ಬಿರಿಯಾನಿ ಮಾಡಿ ಕಳಿಸ್ತೀನಿ. ರಿಯಾ ಮತ್ತೆ ಅವಳ ತಾಯಿ ಒಬ್ಬರನ್ನ ಒಬ್ರು ನೋಡ್ಕೊಂಡು ನಗ್ತಾರೆ. ಅವ್ರ ನಗುನಲ್ಲಿ ಒಂದು ರಹಸ್ಯ ಅಡಗಿತ್ತು, ಒಂದು ಜಾದುವಿನ ರಹಸ್ಯ. ರಿಯಾ ಕ್ಲಾಸಿಗೆ ಹೋಗ್ತಿದ್ದ ಹಾಗೆ ಎಲ್ರಿಗೂ ಅವಳ ಬ್ಯಾಗಿಂದ ಬಿರಿಯಾನಿ ವಾಸನೆ ಬರೋಕ್ ಶುರುವಾಗತ್ತೆ. ಅವಳನ್ನ ತುಂಬಾ ಜನ ಕೇಳ್ತಾರೆ, ಇಷ್ಟು ಒಳ್ಳೆ ವಾಸನೆ ನಿನ್ ಬ್ಯಾಗಿಂದನ ಬರ್ತಾ ಇರೋದು ಅಂತ. ಹಾ ಹಾ, ಇವತ್ತು ನಿಮ್ಮೆಲ್ರಿಗೂ ಬಿರಿಯಾನಿ ಕೊಡ್ತೀನಿ, ನಮ್ಮಮ್ಮ ಇಡೀ ಕ್ಲಾಸ್ಗೋಸ್ಕರ ಬಿರಿಯಾನಿ ಕಳ್ಸಿದ್ದಾರೆ. ಲಂಚ್ ಟೈಮಲ್ಲಿ ಪ್ರತಿಯೊಬ್ರು ರಿಯಾ ಮುಂದೆ ಲೈನಲ್ಲಿ ನಿಂತ್ಕೋತಾರೆ. ಇಡೀ ಕ್ಲಾಸ್ ರಿಯಾ ತಾಯಿ ಮಾಡಿರುವಂತ ಬಿರಿಯಾನಿನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೇಗಿದೆ ಮಜಾ? ಬಿರಿಯಾನಿ ಅಂತೂ ತಿನ್ಬಿಟ್ರಿ, ಈಗ ಬಿರಿಯಾನಿಯ ಜಾದುವಿನ ಸಮಯ. ಲಂಚ್ ಬ್ರೇಕ್ ನಂತರ ಎಲ್ಲಾ ಸ್ಟೂಡೆಂಟು ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ನೇನಾ ಬೆಂಚ್ ಮೇಲೆ ಹತ್ತಿ ಕೋತಿ ತರ ಕುಣಿಯೋದಕ್ಕೆ ಶುರು ಮಾಡ್ತಾಳೆ. ನೇನಾ ಮತ್ತೆ ಅವಳ ಸ್ನೇಹಿತರು ಯಾರ್ಯಾರು ರಿಯಾನ ತಮಾಷೆ ಮಾಡಿದ್ರು ಅವರೆಲ್ಲರೂ ತಮ್ಮ ತಮ್ಮ ಬೆಂಚ್ ಮೇಲೆ ನಿಂತ್ಕೊಂಡು ಕೋತಿ ತರ ಕುಣಿಯೋಕ್ ಶುರು ಮಾಡಿದ್ರು. ನೀವ್ ಮೂರ್ ಜನ ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿರಿ ಈಗ್ಲೇ, ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ಹೋಗಿ ಹೊರಗಡೆ. ಇಡೀ ಕ್ಲಾಸ್ ನೇನಾ ಮತ್ತೆ ಅವಳ ಸ್ನೇಹಿತರನ್ನ ನೋಡಿ ನಗ್ತಾ ಇದ್ರು. ನೇನಾನ ಕ್ಲಾಸ್ ಇಂದ ಆಚೆ ಕಳ್ಸಿದ್ರು. ಮಾರ್ನೆ ದಿನ ನೇನಾ ಆಗಿದ್ದ ಅವಮಾನಕ್ಕೆ ಯಾರಿಗೂ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಾ ಇರ್ಲಿಲ್ಲ. ಅವಳಿಗೆ ರಿಯಾ ಮೇಲೆ ತುಂಬಾ ಕೋಪ ಬಂತು. ಅವಳು ಅದನ್ನ ಸೇಡ್ ತಿರ್ಸ್ಕೋಬೇಕು ಅಂತಿದ್ಲು. ಈ ರಿಯಾಗೆ ನಾನು ಒಂದು ಒಳ್ಳೆ ಪಾಠ ಕಲಿಸ್ತೀನಿ, ಅವಳನ್ನ ಈ ಕ್ಲಾಸ್ ಇಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನೇನಾ ಅಲ್ಲ. ಸ್ವಲ್ಪ ದಿನದ ನಂತರ ನೇನಾ ರಿಯಾಗೆ ಕಾಲ್ ಮಾಡ್ತಾಳೆ. ಹಲೋ ರಿಯಾ, ನಾಳೆ ನಿನ್ ಕಾಲೇಜಿಗೆ ಬರ್ತಾ ಇದೀಯ ಅಲ್ವಾ? ಹಾ ಬರ್ತೀನಿ ನನ್ ಕಾಲೇಜ್ಗೆ. ಯಾಕೆ? ಅದು ಆಕ್ಚುಲಿ ನಿಮ್ಮಮ್ಮ ಮಾಡಿರೋ ಬಿರಿಯಾನಿ ರುಚಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ರುಚಿಯಾಗಿತ್ತು ಅವತ್ತು ನೀನ್ ತಂದಾಗ. ನೀನು ಬೇಕು ಅಂದ್ರೆ ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಾ, ನಾನ್ ನನ್ ತಂದೆಗೂ ತಿನ್ನಿಸ್ಬೇಕು ಅಂತಿದ್ದೀನಿ. ಹಾ ಖಂಡಿತ, ಯಾಕಾಗ್ಬಾರ್ದು. ನಾಳೆ ನಾನು ಟಿಫಿನ್ ಅಲ್ಲಿ ನಿನ್ಗೆ ಮತ್ತೆ ಸರ್ಗೋಸ್ಕರ ಬಿರಿಯಾನಿ ತರ್ತೀನಿ. ರಿಯಾ ಮತ್ತೆ ಅವ್ರ ಅಮ್ಮನ್ಗೆ ಏನೋ ವಿಚಿತ್ರ ಅನ್ನಿಸ್ತಾ ಇತ್ತು. ಅದಕ್ಕೆ ರಿಯಾ ಅಮ್ಮ ಮತ್ತೆ ಆ ಜಾದುವಿನ ಬಿರಿಯಾನಿ ಮಾಡಿ ರಿಯಾ ಜೊತೆ ಆ ಬಿರಿಯಾನಿನ ಕಾಲೇಜಿಗೆ ಕಳಿಸ್ತಾರೆ. ಬಂದ್ಯಾ ನೀನು? ನನ್ಗಂತೂ ಇನ್ನೂ ಹೆಚ್ಚು ಕಾಯೋದಕ್ಕೆ ಸಾಧ್ಯನೇ ಇಲ್ಲ. ನಡಿ, ಇವಾಗ್ಲೇ ಹೋಗಿ ಅಪ್ಪನ ಕೊಟ್ಬರೋಣ. ಆದ್ರೆ ಪ್ರಿನ್ಸಿಪಲ್ ಸರ್ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ಸತ್ ಇವಾಗ. ಇಷ್ಟು ಒಳ್ಳೆ ಬಿರಿಯಾನಿನ ತಿಂದ ಮೇಲೆ ಅವರು ಅವ್ರ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನೀನು ನಿನ್ನ ಕೈಯಾರೆ ಬಿರಿಯಾನಿ ಕೊಡು ಅವ್ರಿಗೆ. ಅವ್ರಿಗೂ ಕೂಡ ಗೊತ್ತಾಗ್ಲಿ ನಿನ್ನ ರುಚಿಯಾದ ಬಿರಿಯಾನಿಯ ಜಾದುವಿನ ಬಗ್ಗೆ. ಹೋಗು, ಅವರನ್ನ ಹೊರಗಡೆ ಕರ್ಕೊಂಡ್ ಬಾ. ರಿಯಾ ಪ್ರಿನ್ಸಿಪಲ್ ಕ್ಯಾಬಿನ್ ಒಳಗಡೆ ಅವರನ್ನ ಕರೆಯೋದಿಕ್ಕೆ ಅಂತ ಹೋಗ್ತಾಳೆ. ನೇನಾ ಅವಕಾಶ ನೋಡಿ ತನ್ನ ಅಪ್ಪನ ಬಿರಿಯಾನಿನಲ್ಲಿ ಲೂಸ್ ಮೋಷನ್ ಮಾತ್ರೆನ ಹಾಕ್ಬಿಡ್ತಾಳೆ. ಮತ್ತೆ ಪ್ರಿನ್ಸಿಪಲ್ ನೇನಾನ ಕೂಡ ಒಳಗಡೆ ಕರೀತಾರೆ. ಏನಾಯ್ತು ನೇನಾ ಮಗು, ನಿನಗೆ ಗೊತ್ತಿಲ್ವಾ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ? ಗೊತ್ತು ಅಪ್ಪ, ಆದ್ರೆ ನೀವು ಈ ಬಿರಿಯಾನಿನ ಒಂದ್ ಸ್ಪೂನ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಎಲ್ಲಾನು ಅರ್ಥ ಆಗತ್ತೆ. ತುಂಬಾ ರುಚಿಯಾಗಿದೆ ಈ ಬಿರಿಯಾನಿ, ನಾನು ಕೂಡ ತಿಂದಿದ್ದೀನಿ. ನಾನ್ ಅಂದ್ಕೊಂಡೆ ನೀವು ಕೂಡ ಬಿರಿಯಾನಿ ಅಮ್ಮ ಮಾಡಿರೋಂತ ಈ ಬಿರಿಯಾನಿನ ತಿನ್ಲಿ ಅಂತ. ಪ್ರಿನ್ಸಿಪಲ್ ಚೆಕ್ ಮಾಡ್ತಾರೆ, ತುಂಬಾ ರುಚಿಯಾಗಿರತ್ತೆ ಮತ್ತೆ ಅವ್ರಿಗೆ ಅದು ತುಂಬಾ ಖುಷಿ ಆಗತ್ತೆ, ಹಾಗಾಗಿ ಅವರು ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ. ನೇನಾ ಕಾಯ್ತಾ ಇರ್ತಾಳೆ ಏನಾದ್ರೂ ಎಡವಟ್ ಆಗ್ಲಿ ಅಂತ, ಆದ್ರೆ ಅವರಪ್ಪ ಖುಷಿಯಿಂದ ಬಿರಿಯಾನಿ ತಿಂತಿರ್ತಾರೆ.
ವಾವ್ ಮಗಳೆ, ಇದಂತೂ ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾದ ಬಿರಿಯಾನಿ. ವಾವ್ ರಿಯಾ, ನಿಮ್ಮಮ್ಮಂಗೆ ನನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಮಗಳೆ. ಅಪ್ಪ, ನಿಮ್ಗೇನು ಆಗ್ತಾ ಇಲ್ವಾ? ನನ್ಗೆ ಈ ಬಿರಿಯಾನಿ ಮೇಲೆ ಲವ್ ಆಗ್ತಿದೆ. ಇಂಥ ಬಿರಿಯಾನಿ ನಾನ್ ಇವತ್ತವರೆಗೂ ತಿಂದೇ ಇಲ್ಲ. ತಗೋ, ನೀನು ತಿನ್ನು, ಬಾ ಬಾ ಬಾ. ನೇನಾ ಎಷ್ಟೇ ಬೇಡ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಅವ್ರ ಮಗಳಿಗೆ ಬಲವಂತವಾಗಿ ಎರಡು ಸ್ಪೂನ್ ಬಿರಿಯಾನಿ ತಿನ್ನಿಸ್ಬಿಡ್ತಾರೆ. ನೇನಾ ಹೊಟ್ಟೆನಲ್ಲಿ ಎಡವಟ್ಟು ಶುರುವಾಗತ್ತೆ. ಅವಳು ಕೋತಿ ತರ ಕೆರ್ಕೊಳಕ್ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಇದು ನನಗೆ ಯಾಕೆ ಆಗ್ತಾ ಇದೆ? ಇದು ನಿಮಗಾಗ್ಬೇಕಿತ್ತು ಅಪ್ಪ. ಏನ್ ಮಾತಾಡ್ತಿದ್ಯ ಮಗಳೆ? ನೇನಾ ಓಡ್ಕೊಂಡು ಟಾಯ್ಲೆಟ್ ಒಳಗಡೆ ಹೋಗ್ತಾಳೆ. ಮತ್ತೆ ವಾಪಸ್ ಬಂದು ಕೋತಿ ತರ ಸ್ವಲ್ಪ ಕೆರ್ಕೊಂಡ್ ಕೆರ್ಕೊಂಡು ಏನೇನೋ ಹೇಳ್ತಿರ್ತಾಳೆ. ಬೇದಿ ಮಾತ್ರನಾ ನಾನು ನಿಮ್ಗೋಸ್ಕರ ಹಾಕಿದ್ದೆ, ಆದ್ರೆ ನನ್ ಮೇಲೆ ಯಾಕೆ ಪ್ರಭಾವ ಬೀರ್ತಿದೆ? ನಿಮ್ ಮೀಟಿಂಗ್ ನ ಹಾಳ್ ಮಾಡ್ಬೇಕು ಅಂತಿದ್ದೆ, ಆದ್ರೆ ಇಲ್ಲಿ ನನ್ ಹೊಟ್ಟೆ ಹಾಳಾಗಿ ಹೋಗಿದೆ. ಅಯ್ಯೋ. ನೇನಾ ಟಾಯ್ಲೆಟ್ ಒಳಗಡೆ ಹೋಗೋಕ್ ಮುಂಚೆ ಎಲ್ಲಾ ಸತ್ಯನು ಒಟವಟ ಅಂತ ಬಾಯ್ಬಿಟ್ಬಿಡ್ತಾಳೆ. ನಾನ್ ಯಾವಾಗ್ಲೂ ನನ್ ತಂದೆ ಪ್ರಿನ್ಸಿಪಲ್ ಅನ್ನೋ ಲಾಭನ ಮಾಡ್ಕೋತಾ ಇದ್ದೆ. ನಿಮ್ಗೆ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಿಮ್ ಮಗಳು ಎಷ್ಟು ಚಾಲಾಕಿ ಆಗಿದ್ದಾಳೆ ಅಂತ. ನೇನಾ ಜಾದು ಬಿರಿಯಾನಿಯ ಶಕ್ತಿಯ ಕಾರಣದಿಂದ ಎಲ್ಲಾ ಸತ್ಯನ ಹೊರಗಡೆ ಹೇಳ್ಬಿಡ್ತಾಳೆ. ಬಿರಿಯಾನಿಯಿಂದ ಹಿಡಿದು ತನ್ನ ಚಾಲಾಕಿತನದವರೆಗೂ ಪ್ರಿನ್ಸಿಪಲ್ಗೆ ಇದನ್ನ ಕೇಳಿಸ್ಕೊಂಡು ಕಣ್ಣು ಕೆಂಪುಗಾಗೋಗತ್ತೆ. ಮತ್ತೆ ನೇನಾ ಮೇಲೆ ತುಂಬಾ ಕೂಗಾಡ್ತಾರೆ. ಪ್ರಿನ್ಸಿಪಲ್ ರಿಯಾ ಹತ್ರ ಕ್ಷಮೆ ಕೇಳ್ತಾರೆ, ಮತ್ತೆ ಅವಳಿಗೆ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರೆ. ರಿಯಾ ನಗ್ತಾ ನಗ್ತಾ ತನ್ನ ಕ್ಲಾಸ್ಗೆ ಹೋಗ್ತಾಳೆ. ಮತ್ತೆ ಪ್ರಿನ್ಸಿಪಲ್ ತನ್ನ ಮಗಳಿಗೆ ಕ್ಲಾಸ್ ತಗೊಳ್ಳೋದನ್ನ ಮುಂದುವರಿಸ್ತಾರೆ.